ಸಾಗರದ ಕರ್ನಾಟಕದ ಅತ್ಯಂತ ಪ್ರಖ್ಯಾತ ಪ್ರಸಿದ್ಧವಾದಂಥ ಮಾರಿ ಜಾತ್ರೆ ಇವತ್ತಿನಿಂದ ಆರಂಭವಾಗಿದೆ. ಈಗಾಗಲೇ ಬೆಳಗ್ಗೆ ನಿನ್ನೆ ರಾತ್ರಿ ರಾತ್ರಿ 3 ಗಂಟೆಯಿಂದ ಸರತಿ ಸಾಲಿನಲ್ಲಿ ಭಕ್ತಾದಿಗಳು ದೇವರ ದರ್ಶನಕ್ಕಾಗಿ ಕಾಯುತ್ತಾ ಇದ್ದಾರೆ. ಸುಮಾರು 1 ಕಿಲೋಮೀಟರ್ಗಟ್ಟಲೆ ಇಲ್ಲಿ ದೇವರಿಗೆ ಹಣ್ಣು ಕಾಯಿ ಮಾಡಿಸ್ಲಿಕ್ಕಾಗಿ ಮಹಿಳೆಯರು, ವೃದ್ಧರು, ಪುರುಷರು, ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಒಂದು ದೇವರ ಮೇಲಿನ ನಂಬಿಕೆ ಅನ್ನೋದು ಏನ್ ಹೇಳಿ, ನಮಗೆ ಸಾಕಾಗೋಗಿದೆ. 4 ಗಂಟೆಯಿಂದ ಬಂದು ನಿಂತಿದ್ದೀವಿ, ಒಂದು ಚೂರು ಅಲ್ಲಾಡ್ತಾರೆ. ಅದರಲ್ಲೂ ಈಗ ಈ ಗೌರ್ಮೆಂಟ್ ಹಾಸ್ಪಿಟಲ್ ಮುಂದಂತೂ ಒಂದು ಲೈನ್ ಹೋಗ್ತಾ ಇಲ್ಲ. ಆಮೇಲೆ ಅನೇಕ ಜನರು ಬಂದು ಸೇರ್ಕೊತಾ ಇದಾರೆ ಮಧ್ಯ. ಅದ್ ಹೆಂಗ್ ನಡೀತಾ ಇದೆ ಅಂತ ಗೊತ್ತಿಲ್ಲ. ಕೇಳಿದ್ರೆ ಪಾಸು ಟೋಕನ್ ಅಂತ ನಮಗೆ ಬಿಲ್ಡಪ್ ತಗೋತಾ ಇದಾರೆ. ಅದ್ ಏನಾರಾಗ್ಲಿ ಎಲ್ಲರನ್ನು ಸರಿ ಸಮಾನಾಗಿ ಬಿಡಕ್ ಹೇಳ್ರಿ ಅಲ್ವಾ. ದೇವರಂದ್ರೆ ಎಲ್ಲರಿಗೂ ಒಂದೇ ಅಲ್ವಾ? ದೇವರನ್ನು ಯಾರು ಶ್ರೀಮಂತ ಬಡವ ಅಂತ ನೋಡಲ್ಲ. ದೇವರಂದ್ರೆ ಎಲ್ಲರಿಗೂ ಒಂದೇ. ನ್ಯಾಯಯುತವಾಗಿ ಎಲ್ಲರನ್ನೂ ಒಂದ್ ಸಮಾನಾಗಿ ನೋಡಕ್ ಹೇಳ್ರಿ. ಯಾರೇ ಕಮಿಟಿ ಇರಲಿ, ಯಾರು ಇರಲಿ. ನೋಡಿ ವೀಕ್ಷಕರೇ, ಈಗಾಗಲೇ ಭಕ್ತಾದಿಗಳು ತಮ್ಮ ಅಳಲನ್ನು ತೋರಿಸೋದಿದ್ದಾರೆ. ಇಲ್ಲಿ ಕೆಲವರಿಗೆ ಪಾಸ್ ಕೊಟ್ಟವರಿಗೆ ಬೇಗ ದರ್ಶನ ಆಗ್ತಾ ಇದೆ. ರಾತ್ರಿಯಿಂದ ಇಲ್ಲಿ ಸರಳಿ ಸಾಧ್ಯದಲ್ಲಿ ನಿಂತವರಿಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ಆಗ್ತಾ ಇಲ್ಲ. ನಾವು ಗಂಟುಗಟ್ಟಲೆ ಆಯಿತು ನಿಂತ್ಕೊಂಡು, ನಿಂತಲ್ಲೇ ನಿಂತಿದ್ದೇವೆ ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಇದು ದೇವರು ಅಂತಂದ್ರೆ ಶ್ರೀಮಂತರು ಬಡವರು ಅಂತ ಏನು ಇಲ್ಲ. ಈ ನಡುವೆ ಭಕ್ತಾದಿಗಳಿಗೆ ಪಾರ್ಕದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಪ್ರಾಯಶಃ ಇಲ್ಲಿ ಜನ ನಿಂತಿರೋ ರೀತಿ ನೋಡಿದ್ರೆ ಬಹುಶಃ ಇಲ್ಲಿ ನಿಂತವರು ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಇವರಿಗೆ ದೇವರ ದರ್ಶನ ಆಗ್ಬೋದೇನೋ ಅಂತ ಅನ್ಸುತ್ತೆ. ಅಷ್ಟು ಜನ ಇದ್ದಾರೆ. ಕಮಿಟಿಯವರಿಗೂ ಇದು ಸಮಸ್ಯೆ ಕೂಡ. ಒಂದು ಏಕಕಾಲದಲ್ಲಿ 1000 ಜನ ಸೇರಿದಾಗ ಯಾವ ರೀತಿಯಲ್ಲಿ ಇದನ್ನು ನಿರ್ವಹಿಸಬೇಕು ಅನ್ನೋದು ಕೂಡ ಒಂದು ಸ್ವಲ್ಪ ಕ್ಲಿಷ್ಟ ಸಮಸ್ಯೆನೇ. ಆದರೆ ಇವರಿಗೆ ಬೇಸರ ಆಗೋದವ್ರಿಗೆ ಏನಪ್ಪ ಅಂತಂದರೆ, ನಾವು ಸಾಲಲ್ಲಿ ತಿಳಿದೀವಿ, ಆದರೆ ಕೆಲವರು ಮಾತ್ರ ಪಾಸ್ ತೊಗೊಂಡು ಬೇಗ ಮುಗಿಸ್ಕೊಂಡು ಹೋಗ್ತಾರಲ್ಲ, ಇದು ಯಾಕೆ ಅನ್ನುವ ಒಂದು ಇದು. ಆ್ಯಕ್ಚುಲಿ ಪಾಸ್ ಯಾರಿಗಾಗಿ ಕೊಡಬೇಕು ಅಂತಂದರೆ ವೃದ್ಧರಿಗೆ, ಅಂಗವಿಕಲರಿಗೆ, ಆರೋಗ್ಯ ಸರಿ ಇದ್ದವರಿಗೆ, ಮತ್ತು ವಿಶೇಷವಾದಂಥ ಆಡಳಿತ ಮಾಡುವಂಥ ಅಧಿಕಾರಿಗಳು ಬ್ಯುಸಿ ಇರ್ತಾರೆ, ಅಂಥವರಿಗೆ ಪಾಸ್ ಕೊಡೋದ್ರಲ್ಲಿ ಅರ್ಥ ಇದೆ. ಆದರೆ ಇದು ಭಕ್ತಾದಿಗಳು ಹೇಳುವ ಪ್ರಕಾರ ದೇವರಿಗೆ ಬಡವ ಶ್ರೀಮಂತ ಅನ್ನೋದಿಲ್ಲ, ಆದರೆ ಈ ಕಮಿಟಿಯವರಿಗೆ ಬಡವ ಶ್ರೀಮಂತ ಅನ್ನೋದು ಇದೆ ಅನ್ನುವ ಮಾತನ್ನು ಹೇಳ್ತಾರೆ. ಸೊ ಇಂಥ ಒಂದು ಈ ರೀತಿಯ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕಾಗಿದ್ದು ಭಕ್ತಾದಿಗಳು ಮತ್ತು ಸಮಿತಿಯವರು ಸಮನ್ವಯತೆ ಮಾಡ್ಕೊಂಡು ಮಾಡಬೇಕಾಗತ್ತೆ. ಆದರೆ 1000 ಜನರ ಅಭಿಪ್ರಾಯಗಳನ್ನು ನಾವು ಹತ್ತಿಕ್ಕಲಿಕ್ಕಾಗಲ್ಲ ಮತ್ತು ದೂರೀಕರಿಸಲಿಕ್ಕಾಗಲ್ಲ. ಅದೇ ರೀತಿಯಲ್ಲಿ ಸಂಘಟನೆಯವರಿಗೂ ಕೂಡ ತಮ್ಮದೇ ಆದಂಥ ಸಮಸ್ಯೆಗಳು ಇರ್ತವೆ. ಪ್ರಾಯಶಃ ನಾನು ಈಗಾಗಲೇ ಒಂದು 3/4 ಕಿಲೋಮೀಟರ್ ನಡ್ಕೊ ಬಂದೆ. ಈಗ ಇನ್ನೂ ಸಾಧಾರಣ ಇನ್ನೂ 2 ಕಿಲೋಮೀಟರ್ ದೂರದಷ್ಟು ಸರತಿ ಸಾಲು ಇಲ್ಲಿದೆ. ಅಂದರೆ ಒಂದು ಜನ ಸಮುದಾಯದಲ್ಲಿ ಒಂದು ದೇವರ ಕಲ್ಪನೆ ಯಾವ ರೀತಿ ಇದೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ. ಸಾಗರ ಪಟ್ಟಣದಲ್ಲಿರ್ತಕ್ಕಂಥ ಒಂದು ದೇವತೆ ಇವತ್ತು ರಾಜ್ಯದ ವಿವಿಧ ಭಾಗಗಳಿದೆ ಜನರ ಮೇಲೆ ಪ್ರಭಾವವನ್ನು ಬೀರಿ ಅವರೆಲ್ಲರೂ ಕೂಡ ಇವತ್ತು ಬೇರೆ ಬೇರೆ ಊರಿನಲ್ಲಿದ್ದರೂ ಕೂಡ ಈ ದಿನ ಬಂದು ಅವರು ತಮ್ಮ ಹರಕೆಯನ್ನು ಕೊಟ್ಟು ತಮ್ಮ ಸೇವೆಯನ್ನು ಮಾಡ್ತಾರೆ. ಇದು ಜನಮಾನಸದಲ್ಲಿ ಯಾವ ರೀತಿಯಾಗಿ ಒಂದು ದೇವತೆ ನೆಲೆಗೊಂಡಿದ್ದಾಳೆ ಅನ್ನೋದಕ್ಕೆ ಇದೊಂದು ಅಪ್ಪಟ ಉದಾಹರಣೆ ಅಂತ ನಾನು ಹೇಳಕ್ಕೆ ಬರ್ತೇನೆ. ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ ಸುದ್ದಿಸಾಗರ. ನಮಸ್ತೆ.